ಅದರ ನಂತರ ವಿದುರ ಹೇಳ್ತಾನೆ, ಸ್ವಯಂಭೂ ಮನು ಬಹಳ ದೊಡ್ಡ ಭಗವದ್ಭಕ್ತ, ಅವನು ಸೃಷ್ಟಿ ವಿಸ್ತಾರ ಹೇಗೆ ಮಾಡಿದ, ಅವನ ಮುಂದಿನ ಚರಿತ್ರೆ ಏನು. ಚತುರ್ಮುಖ ಹೇಳಿದಂತೆ, ನೋಡಪ್ಪ ಭೂಮಿಯನ್ನು ಸೃಷ್ಟಿ ಮಾಡಿದ್ದೇನೆ, ನೀನು ಈ ಮನ್ವಂತರಕ್ಕೆ ನೀನು ಅಧಿಪತಿ, ಇನ್ನು 30 ಕೋಟಿ ವರ್ಷಗಳು, 30 ಕೋಟಿ 85,70,000 ವರ್ಷಗಳ ಕಾಲ ನಿನ್ನ ಆಧಿಪತ್ಯಕ್ಕೆ ಒಳಪಟ್ಟದ್ದು. ನೀನು ಈ ಆಧಿಪತ್ಯ ಕಾಲದಲ್ಲಿ ವಂಶವನ್ನು ಬೆಳೆಸು, ಭೂಮಿಯಲ್ಲಿ ಮನುಕುಲ ಬೆಳೆಯಿರಿ. ಆಗ ಅವನು ಒಂದು ಪ್ರಾರ್ಥನೆ ಮಾಡಿಕೊಳ್ತಾನೆ, ನಾವು ಗಂಡ ಹೆಂಡತಿ ಒಂದು ವಿಜ್ಞಾಪನೆ ಮಾಡಿಕೊಳ್ತೇವೆ, ತದ್ವಿಧೇಹಿ ನಮಸ್ತುಭ್ಯಂ, ನಿನಗೆ ನಮಸ್ಕಾರ ಮಾಡಿ ನಾನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏನು? ಕರ್ಮಸು ಇಜ್ಯಾತ್ಮ ಶಕ್ತಿಷು, ನೀನು ಕರ್ಮಸು ಇಜ್ಯ, ನಾವು ಏನು ಕರ್ಮ ಮಾಡಿದರು. ತಮಾಷೆ ಏನು ಅಂದರೆ, ಈ ಶಬ್ದವನ್ನು ಪದಚ್ಛೇದ ಮಾಡೋದು ಹೇಗೆ ಅಂತ ಗೊತ್ತಾಗದೆ ಅಧ್ವಾನ ವ್ಯಾಖ್ಯಾನ ಮಾಡಿದ್ದಾರೆ. ಇವನ್ ಅಶ್ಲೋ ಅದಕ್ಕೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕೂಡ, ಅಂದರೆ ವಿಜಯಧ್ವಜರು ಬರೆದದ್ದಲ್ಲ, ಅದನ್ನು ಎಡಿಟ್ ಮಾಡಿದವರ ದಟತನ, ಅದರಲ್ಲಿ ಕೂಡ ಇಜ್ಯ ಶಬ್ದ ಅಲ್ಲ, ಇಜ್ಯಾ ಅಂತಿದೆ, ದೀರ್ಘ ಇದೆ. ಹಾಗೆ ಮಾಡಿದರೆ ಶ್ಲೋಕಕ್ಕೆ ಅನ್ವಯವೇ ಆಗೋದಿಲ್ಲ. ಅಂದರೆ ಈಗ ಇರುವ ವಿಜಯಧ್ವಜಿಯ ಎಲ್ಲವೂ ಹೀಗೆ ತಪ್ಪುಮಯ. ಯಾರೋ ಏನಾಗಿದೆ ಪಾಪ, ಎಲ್ಲ ಈ ವೇದಾಂತದ ದುರ್ದೈವ ಏನು ಅಂದರೆ, ಇಡೀ ವೇದಾಂತ ದೊಡ್ಡ ಪಂಡಿತರ ಕೆಲಸ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ, ಬರೀ ತಪ್ಪುಗಳು. ಇಲ್ಲಿ ಕರ್ಮಸು ಇಜ್ಯ ಆತ್ಮಶಕ್ತಿಷು, ತುಂಬ ಸುಂದರವಾದಂಥ ಒಂದು ಪ್ರಯೋಗ. ಅದನ್ನು ಇಜ್ಯ ಅನ್ನೋ, ಕೆಲವರು ಇಜ್ಯಾತ್ಮ ಶಕ್ತಿಷು ಅಂತ ಒಂದೇ ಶಬ್ದ, ಕೆಲವರು ಇಜ್ಯಾ ಆತ್ಮ, ಏನು ಮಾಡಿದ್ರೆ ಅರ್ಥ ಆಗಲ್ಲ. ಅಂದರೆ ಎಷ್ಟು ದಂಡತನ ನೋಡಿ, ಭಾಗವತಕ್ಕೆ ವ್ಯಾಖ್ಯಾನ ಬರೀತಾರೆ ಇವರು, ಪದಚ್ಛೇದ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಮಾಮಯಂ ಪ್ರಹರಿಷ್ಯತಿ, ನನ್ನ ಮರ್ಯಾದೆ ತೆಗಿತಾರಪ್ಪ ಈ ಪಂಡಿತರು ಅಂತ ಹೆದರುತ್ತೆ ವೇದಾಂತ. ಬರೀ ಅಪಚಾರಗಳಾಗಿದೆ ವೈದಿಕ ಸಾಹಿತ್ಯಕ್ಕೆ ವಿದ್ವಾಂಸರಿಂದ. ಇಜ್ಯ ಕರ್ಮಸು ಇಜ್ಯ, ಎಲ್ಲ ಕರ್ಮಗಳಲ್ಲಿಯೂ ಆ ಕರ್ಮದ ಮೂಲಕ ಆರಾಧಿಸಲ್ಪಡುವವನು ನೀನು ಅಂತ. ಕರ್ಮಸು ಇಜ್ಯ, ಯಾವುದೇ ಕರ್ಮ ಮಾಡಿದರೆ ಆ ಕರ್ಮ ಅದು ನಿನ್ನ ಆರಾಧನಾ ರೂಪವಾಗಿರುತ್ತದೆ. ಸರ್ವಂ ತ್ವದಾರಾಧನಮೇವ ಭೂಯಾತ್ ಅಂತ ಹೇಳುತ್ತಿಲ್ಲ ಬೆಳಗಾತಿಯ ಹಾಗೆ. ಎಲ್ಲ ಕರ್ಮಗಳ ಮೂಲಕ ಆರಾಧಿಸಲ್ಪಡುವವ ನೀನು, ಕರ್ಮಸು ಇಜ್ಯ. ಎಂಥ ಕರ್ಮ ಅಲ್ಲಿ ನೋಡಿ, ಒಂದು ದೊಡ್ಡ ಫಿಲಾಸಫಿ ತಂದುಬಿಡ್ತಾರೆ. ಕರ್ಮದಿಂದ ಆರಾಧನೆ ಮಾಡಬೇಕಾದ್ರೆ ನಾನು ಕರ್ಮ ಮಾಡಬೇಕಲ್ವ? ಎಂಥ ಕರ್ಮ? ನಾನು ಒಬ್ಬ ಕರ್ಮ ಮಾಡುವುದಿಲ್ಲ, ನಾನು ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಕೂತ್ಕೊಳ್ತಾನೆ, ಮತ್ತೊಬ್ಬ ದೇವ್ರ ಮೇಲೆ ಭಕ್ತಿಯಿಂದ ಕರ್ಮ ಮಾಡ್ತಾನೆ, ಏನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈ ಕರ್ಮದ ಈ ಜೀವದಲ್ಲಿ ಕರ್ಮದಲ್ಲಿ ಡಿಫರೆನ್ಸ್ ಯಾಕೆ ಬಂತು? ಅದು ಮುಂದೆ ಮೇಲೆ ಅವನು ಮಾಡಿದ ಕರ್ಮಕ್ಕೆ ತಕ್ಕಂತೆ ಮುಂದಿನ ಜನ್ಮ. ಮೊದಲನೇ ಕರ್ಮ ಇದು ಸೃಷ್ಟಿ, ಮೊದಲನೇ ಸೃಷ್ಟಿ ಈಗ ಸ್ವಯಂಭೂಮನವಿನ ಪ್ರಥಮ ಸೃಷ್ಟಿ. ಹಾಗೆ ಮೊದಲು ಸೃಷ್ಟಿ, ಅದಿನ ಮುಂದೆ ಪ್ರಥಮ ಸೃಷ್ಟಿ ಆಗ್ತದಲ್ಲ. ಅವರಿಗೆ ಕರ್ಮ ಎಂಥದ್ದು? ಅವರು ಹಿಂದಿನ ಕರ್ಮದಂತೆ ಮುಂದೆ ಮಾಡಲಿ, ಹಿಂದೆ ಕರ್ಮೇ ಮಾಡಿಲ್ಲ, ಈಗ ಸೃಷ್ಟಿ ಆಗ್ತಾ ಇದ್ದಾರೆ, ಪ್ರಥಮ ಸೃಷ್ಟಿ. ಅದಕ್ಕೆ ಹೇಳಿದರು ಆತ್ಮಶಕ್ತಿಷು ಅಂತ. ಎಲ್ಲ ಕರ್ಮವೂ ಅವರ ಆತ್ಮದಲ್ಲಿ ಶಕ್ತಿ ರೂಪವಾಗಿದೆ, ಅದು ವ್ಯಕ್ತಿ ಆಗೋದಷ್ಟೇ. ಸೊ ಪ್ರತಿಯೊಂದು ಜೀವದ ಒಳಗೆ ಕರ್ಮ ಅನ್ನೋದು ಶಕ್ತಿ ರೂಪವಾಗಿದೆ, ಅದು ವ್ಯಕ್ತಿ ಆಗೋದು ಜನ್ಮದ. ಸೊ ನಾವು ನಮ್ಮ ಆತ್ಮಶಕ್ತಿಗೆ ತಕ್ಕಂತೆ ಕರ್ಮ ಮಾಡ್ತೇವೆ. ಅದು ನಾವು ತಿಳಿದು ಮಾಡಲಿ ತಿಳಿಯದೇ ಮಾಡಲಿ ನಿನ್ನ ಪೂಜೆ ಆಗುತ್ತೆ. ಅದು ನೀವು ಕೃಷ್ಣಾರ್ಪಣ ಅಂತ ಹೇಳಿದ್ರು, ಕೃಷ್ಣನ ಅರ್ಪಣೆ ಆಗುತ್ತೆ. ನಾವು ಆ ಕೃಷ್ಣಾರ್ಪಣ ಮಾಡುವ ಪುಣ್ಯ ಕಳ್ಕೊಳ್ತೇವೆ ಅಷ್ಟೇ, ಆಗುವುದು ಆಗತ್ತೆ. ಅಂಥ ನಾವು ನಿನಗೆ ಅರ್ಪಿಸಿ ಮಾಡತಕ್ಕ ನಮ್ಮ ಆತ್ಮಶಕ್ತಿಗೆ ಅನುಗುಣವಾಗಿ ನಮ್ಮ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ನಮ್ಮ ಜೀವ ಸ್ವರೂಪದಲ್ಲಿರ್ತಕ್ಕಂಥ ಕರ್ಮದ ಶಕ್ತಿ ಏನಿದೆ ಅದರ ಅಭಿವ್ಯಕ್ತಿ ಆದಾಗ ಅದು ನಿನ್ನ ಪೂಜೆಯಾಗಿತ್ತು. ಅದನ್ನ ತದ್ವಿಧೇಹಿ, ನನ್ನ ಆತ್ಮಶಕ್ತಿಯಲ್ಲಿ ನಾನು ಮಾಡಬೇಕಾದ ಕರ್ಮ ಯಾವುದು? ಯಾಕೆಂದರೆ ದೊಡ್ಡವರು ಮಾರ್ಗದರ್ಶನ ಮಾಡಬೇಕಲ್ಲ. ಈಗ ಮಕ್ಕಳಿಗೆ ತಮ್ಮ ಆತ್ಮಶಕ್ತಿ ಏನು ಅಂತ ಗೊತ್ತಿರೋದಿಲ್ಲ. ದೊಡ್ಡವರು ಆ ಹುಡುಗನಲ್ಲಿ ಏನು ಕೆಪಾಸಿಟಿ ಇದು ಎಷ್ಟು ನೋಡಿ, ದೊಡ್ಡ ಮನುಕುಲದ ಒಂದು ಸೈಕಾಲಜಿಯನ್ನು ಹೇಳ್ತಾರೆ. ಮಕ್ಕಳು ಹೇಗೆ ಬೆಳೆಸಬೇಕು ಮಕ್ಕಳನ್ನು, ಆ ಮಕ್ಕಳಲ್ಲಿ ಇರತಕ್ಕಂಥ ಶಕ್ತಿ ಏನು ಅಂತ ಅದನ್ನು ಗುರುತಿಸಿ ಅದರಂತೆ ಅವರಿಗೆ ಶಿಕ್ಷಣ ಕೊಡಬೇಕು. ಮೊದಲು ಆ ಹುಡುಗನ ಟೇಸ್ಟ್ ಯಾವುದು, ಟ್ಯಾಲೆಂಟ್ ಯಾವುದು ಅಂತ ನೋಡಬೇಕು. ಅವನಲ್ಲಿ ಚಿತ್ರ ಬಿಡಿಸುವಂಥ ಅಭಿವ್ಯಕ್ತಿ ಇದ್ದರೆ ಅವನನ್ನು ಆರ್ಟಿಸ್ಟ್ ಮಾಡಬೇಕು.
ಅವನಿಗೆ ಹಾಡುವಂಥ ನೇಚರ್ ಇದ್ದರೆ ಅವನ ಹಾಡುಗಾರ ಮಾಡಬೇಕು, ಅಲ್ಲ ಅವನಿಗೆ ಮ್ಯಾಥಮೆಟಿಕ್ಸ್ನ ಆಸಕ್ತಿ ಇದ್ದರೆ ಲೆಕ್ಕ. ಈಗ ಹಾಗಲ್ಲ, ನೀವು ಡಾಕ್ಟರ್ ಆಗಿದ್ದರೆ ನನ್ನ ಮಗನೂ ಡಾಕ್ಟರ್ ಆಗಬೇಕು, ಹಿ ವಿಲ್ ಬಿ ಲೈಸೆನ್ಸ್ಡ್ ಕಿಲ್ಲರ್ ಅಷ್ಟೇ. ಹಾಂ, ನಾನು ಇಂಜಿನಿಯರ್ ಆದರೆ ನನ್ನ ಮಗ ಇಂಜಿನಿಯರ್ ಆಗಬೇಕು, ಅವನು ಬ್ರಿಡ್ಜ್ ಮಾಡಿದ್ರೆ ಮುರಿದೋಯ್ತು ಎಲ್ಲ. ನಾನು ಲಾಯರ್ ಆದರೆ ನನ್ನ ಮಗನೂ ಲಾಯರ್ ಆಗಬೇಕು, ಅವನು ಕೋರ್ಟ್ನಲ್ಲಿ ಸುಳ್ಳು ಆರ್ಗ್ಯೂ ಮಾಡಬೇಕು. ಇದು ಯಾವ ಪ್ರಾರಬ್ಧ ರೀ? ನಾನು ಏನು ಕಲ್ತಿದ್ರು ಅದನ್ನು ನನ್ನ ಮಗ ಕಲಿಬೇಕು ಅನ್ನೋ ಒಂದು ದುರ್ಬುದ್ಧಿ ಯಾಕೆ ಬಂತು? ಇದು ಇರಲಿಲ್ಲ. ಅಲ್ಲಿ ಅವನು ಹೇಳ್ತಾನೆ, ನನ್ನ ಆತ್ಮಶಕ್ತಿ ಏನು, ನನ್ನ ಕೆಪ್ಯಾಸಿಟಿ ಏನು, ನನ್ನ ಅಭಿವ್ಯಕ್ತಿ ಏನು, ಅದು ನಿನಗೆ ಗೊತ್ತಿದೆ, ನೀನು ತಂದೆಯಾಗಿ ನನ್ನನ್ನು ಟ್ರೈನ್ ಮಾಡಬೇಕು ಅಂತ. ಇವತ್ತು ಯಾವಾದರೂ ಅಪ್ಪಂದಿರಿಗೆ ಈ ವಿಷಯ ಗೊತ್ತುಂಟ? ಮಗ ನಾನು ಹೇಳ್ದಾಗ ಹೇಳು, ನಾನು ಅದಿಗೋ ಪ್ರಸಂಗ ಮಾಡಬೇಡ, ನಾನು ಹೇಳಿದ್ದನ್ನು ಕಲಿ ಅಂತಾರೆ. ಎಲ್ಲಿಯಾದರೂ ಪಾಪ ನಾನು ನೋಡಿದ್ದೇನೆ ಇದನ್ನೆಲ್ಲ, ಚಿತ್ರ ಮಾಡಿದರೆ ಏನು ಚಿತ್ರ ಮಾಡ್ತಾ ಗೊತ್ತಿದ್ದು? ನೀನು ಕೈಗಂಡು ಪುಡಿ ಮಾಡ್ತೇನೆ ನೋಡು, ಫುಟ್ಬಾಲ್ ಹಿಡ್ಕೊಂಡು ಬಂದಾಯ್ತು ಪಾಪ ಒಂದು ಚಿತ್ರ. ಜನ್ಮದಲ್ಲಿ ಮಾಡೋಲ್ಲ ಆಮೇಲೆ. ಟ್ಯಾಲೆಂಟನ್ನು ಕೊಲ್ತಾರೆ ಅಪ್ಪಂದಿರು. ಹಾಡಿದರೆ ಮೈಲಿಗೆ ಆಯಿತು, ಇನ್ನು ಹಾಡಿದರೆ ಜಾಗ್ರತೆ, ಪಾಪ ಏನು ಮಾಡಬೇಕು? ಅದು ಅದಕ್ಕಿಂತ ಭಯಾನಕ ಹೆಣ್ಮಕ್ಕಳದು. ಹೆಣ್ಮಕ್ಕಳಿಗೆ ಹಾಡುವ ನ್ಯಾಕ್ ಇರುತ್ತೆ, ಡ್ಯಾನ್ಸ್ ಮಾಡುವ ನ್ಯಾಕ್ ಇರುತ್ತದೆ. ಡ್ಯಾನ್ಸು ಹಾಡಿಬಿಟ್ರೆ ಮುಗಿದೋಯ್ತು, ಅಧ್ವಾನ ನರಕಾದ್ಯ ಅನರ್ಥ ಆಗಿಬಿಡುತ್ತೆ. ಹೆಣ್ಮಕ್ಕಳು ಹಾಡಿದರೆ, ಡ್ಯಾನ್ಸ್ ಮಾಡಿದರೆ, ಅವನು ಒಂದು ಹೆಜ್ಜೆ ಇಡುವಾಗಿಲ್ಲ, ಒಂದು ಹಾಡು ಹೇಳುವಾಗಿಲ್ಲ. ಅದೆಲ್ಲ ಮರ್ಯಾದೆ ಇದ್ದವ್ರು ಮಾಡೋ ಕೆಲಸ ಅಲ್ಲ. ಏನು ಹೆಣ್ಮಕ್ಳು ಕುಡಿಯೋದು ಅಂದರೆ ಆಗೋಯ್ತಲ್ಲ. ಯಾ ಎಲ್ಲ ಟ್ಯಾಲೆಂಟನ್ನು ಕರ್ಬು ಮಾಡತಕ್ಕಂಥ ಮನೋವೃತ್ತಿಗೆ ಸಂಪ್ರದಾಯ ಅಂತ, ಮಡೀ ಸಂಪ್ರದಾಯ ಅಂತ ಹೆಸರು. ಅವರ ಪ್ರತಿಭೆಯನ್ನೆಲ್ಲ ಕರ್ಬು ಮಾಡಿ ನಾಶ ಮಾಡಿ ಅವ್ರ ವ್ಯಕ್ತಿತ್ವ ಇಲ್ಲದಂತೆ ಮಾಡೋದಕ್ಕೆ ಮಡೀ ಸಂಪ್ರದಾಯ ಅಂತ ಹೆಸರು. ಪಾಪ ಅವರಿಗೆ ಗೊತ್ತಿರ ತಾವು ಏನು ತಪ್ಪು ಮಾಡ್ತಾ ಇದ್ದೇವೆ ಅಂತ. ಮುಂದೆ ಬೆಳೆಯುವಂಥ ಮಕ್ಕಳ ಟ್ಯಾಲೆಂಟನ್ನು ಕರ್ಬು ಮಾಡ್ತಾರೆ ಅಷ್ಟೇ. ಇವನು ಹೇಳ್ತಾರೆ, ತದ್ವಿಧೇಹಿ ಆತ್ಮಶಕ್ತಿ, ನಮ್ಮಲ್ಲಿ ಒಳಗಿನಿಂದ ಇರತಕ್ಕ ಶಕ್ತಿ ಏನು, ಅದು ಆ ಕರ್ಮ ನಾವು ಮಾಡಬೇಕು. ಅದು ಏನು ನೀನೇ ಮಾಡಿಸು, ನನ್ನನ್ನು ಆ ದಾರಿಯಲ್ಲಿ ಮಾರ್ಗದರ್ಶನ ಮಾಡಿ ತೋರಿಸು. ನನಗೆ ಒಂದು ನನ್ನ ವೈಯಕ್ತಿಕ ಜೀವನದ ಒಂದು ಕಥೆ ಹೇಳಬೇಕು ನಿಮಗೆ. ನಿಜವಾಗಿ ನಾನು ಇವತ್ತು ನಿಮ್ಮ ಹತ್ರ ಇಲ್ಲಿ ಕೂತು ಒಂದು ನಾಲ್ಕು ಮಾತು ಹೇಳುವ ಅರ್ಹತೆ ನನಗೆ ಬಂದಿದ್ದರೆ, ನನ್ನ 11ನೇ ವಯಸ್ಸಿನ ನನ್ನ ಅಪ್ಪ ಏನು ಹೇಳಿದ್ರು ಗೊತ್ತಾ? ನೀನು ಏನು ಕಲಿಯಬೇಕು ಅಂತ ನಾನು ಹೇಳುವುದಿಲ್ಲ, ಯಾವ ಅಪ್ಪ ಅಂದರೆ ಹೇಳೋಲ್ಲ. ನಾನು ಸಂಸ್ಕೃತ ಕಲಿತದ್ದರಿಂದ, ನಾನು ತರ್ಕಶಾಸ್ತ್ರ ಓದಿದ್ದರಿಂದ, ನೀನು ಸಂಸ್ಕೃತ ಕಲಿಯಬೇಕು, ನೀನು ನ್ಯಾಯಶಾಸ್ತ್ರ ಓದಬೇಕು ಅಂತ ನಾನು ಹೇಳುವುದಿಲ್ಲ. ಮತ್ತು ನಿನಗೆ ಯಾವುದು ಇಷ್ಟವೋ ಅದನ್ನು ಕಲಿ. ಹೀಗೆ ಹೇಳುವ ಅಪ್ಪಂದ್ರೆ ಸಿಕ್ಕಿದರೆ ನಮ್ಮ ಹುಡುಗರು ತುಂಬ ಬುದ್ಧಿವಂತರಾಗ್ತಾರೆ. ನನ್ನಲ್ಲಿ ಈ ಟ್ಯಾಲೆಂಟನ್ನು ಬೆಳೆದಿದ್ದರೆ ಇಂಥ ಅಪ್ಪ ಸಿಕ್ಕಿದ್ದ ಕಾರಣ. ನೀನು ಏನು ಕಲಿಬೇಕೋ ಅದನ್ನು ಕಲಿ. ಕಲಿಯುವುದು ಯಾವುದು ಅಂತ ನಿನಗೆ ಬಿಟ್ಟದ್ದು, ಎಷ್ಟು ಕಲಿತೀಯೋ ಅಷ್ಟು ಕಲಿಸುವುದು ನನಗೆ ಬಿಟ್ಟದ್ದು ಅಪ್ಪನಾಗಿ. ಇದು ಅವರು ನನ್ನ 11ನೇ ವಯಸ್ಸಲ್ಲಿ ಹೇಳಿದ ಮಾತು. ಇದು ನಿಜವಾದ ಅಪ್ಪಂದಿರು ಮಾಡುವ ಕೆಲಸ. ಆದರೆ ಯಾರು ಮಾಡೋರು? ನನ್ನ ಮಗ ನಾನು ಹೇಳಿದ ಹಾಗೆ ಕಲಿಬೇಕು. ಅದೇ ಅವರು ಹೇಳಿದ ಟ್ಯಾಲೆಂಟ್ ಅವನಿಗಿಲ್ಲ, ಆದರೆ ಅವ್ರು ಕಲಿಯಲೇಬೇಕು. ತುಂಬ ಇದು ಹುಡುಗರಿಗೆ ಹೀಗೆ ಆಯಿತು. ಇದು ಇದೇ ರೀತಿ ಮುಂದೆ ಹೆಣ್ಮಕ್ಕಳಿಗೆ ಆಯ್ತಲ್ಲ, ಅವ್ರು ಡ್ಯಾನ್ಸ್ ಮಾಡುವಾಗಿಲ್ಲ, ಕುಣಿಯುವಾಗಿಲ್ಲ, ಆಮೇಲೆ ಮದುವೆ. ನಾನು ಹೇಳಿದ ಹುಡುಗನಿಗೆ ಮಾಲೆ ಹಾಕಬೇಕು, ನಿನಗೇನು ಗೊತ್ತಾಗತ್ತೆ? ಅರೆ ಇವರಿಗೇನು ಗೊತ್ತಾಗತ್ತೆ? ಅದು ಅದ್ರ ಮೇಲೆ ನಿಮಗೆ ಹೆಣ್ಮಕ್ಕಳಿಗೆ ಏನು ಗೊತ್ತಾಗತ್ತೆ? ನಾನು ಹೇಳಿದ ಹುಡುಗನಿಗೆ ಮಾಲೆ ಹಾಕಬೇಕು. ಈ ಇಡೀ ಟ್ಯಾಲೆಂಟು, ಯಂಗರ್ ಜನ್ರೇಷನ್ನ ಟ್ಯಾಲೆಂಟ್ ಎಲ್ಲವೂ ನಾಶವಾಗ್ತಾ ಇದೆ ಈ ರೀತಿಯ ಮೊಂಡುವಾದದಿಂದ. ಅವರಿಗೆ ಚಿಂತನೆಗೆ ಫ್ರೀಡಮ್ ಕೊಡಬೇಕು. ಎಲ್ಲಿ ತಪ್ಪಿದರೆ ಎಚ್ಚರ ಕೊಡಬೇಕಷ್ಟೇ. ಅವ್ರನ್ನ ನಾವು ಕುತ್ತಿಗೆಗೆ ಹಗ್ಗ ಹಾಕಿ ಹಟ್ಟಿಯಲ್ಲಿ ಕಟ್ಟಿದ್ದ ದನಗಳಂತೆ ಸಾಕುವುದಲ್ಲ. ಅವರಿಗೆ ಚಿಂತನಾ ಸ್ವಾತಂತ್ರ್ಯ ಕೊಡಬೇಕು. ಆ ಚಿಂತನೆ ದುರುಪಯೋಗ ಆಗದಾಗ ಅಬ್ಸರ್ವ್ ಮಾಡಿಕೊಂಡು ಬುದ್ಧಿವಾದ ಹೇಳಬೇಕು. ಅವರಲ್ಲಿ ಬೆಳೆದರೆ ಎಂದೂ ಕರ್ಮ ಮಾಡಬಾರ್ದು. ಅದಕ್ಕೆ ಇವ್ರು ಹೇಳ್ತಾನೆ, ಆತ್ಮಶಕ್ತಿಷು ಕರ್ಮಸು, ನನ್ನ ಜೀವಕ್ಕೆ ಒಗ್ಗುವ ಕರ್ಮ ಉಂಟಲ್ಲ ಅದು ಯಾವುದು? ತದ್ವಿಧೇಹಿ, ಅದನ್ನು ಮಾಡಿಸು. ಯಾಕೆಂದರೆ ಯತ್ಕೃತ್ವ, ಯಾವ ಕರ್ಮವನ್ನು ಮಾಡಿದರೆ ನನಗೆ ಏನಾಗುತ್ತೆ? ಶ್ರೇಯ ಕುಶ ಇಹ ಯತ್ಕೃತ್ವ ಇಹ ಶ್ರೇಯ, ಯಾವುದನ್ನು ಮಾಡಿದರೆ ನನಗೆ ಈ ಇಲ್ಲಿಯ ಬೆಳವಣಿಗೆಗೆ ಒಳ್ಳೆಯದು, ಮತ್ತು ಅಮೂತ್ರ ಭವೇದ್ಗತಿ, ಪರಲೋಕದಲ್ಲಿಯೂ ಅದು ಪುಣ್ಯ ಸಾಧಕ, ಈ ಜನ್ಮದಲ್ಲಿ ನನಗೆ ಕೀರ್ತಿ ಬೆಳೆಸುವಂತಹದ್ದು. ಯಶಃ, ಯಾವ ಕೆಲಸ ಮಾಡಿದರೆ, ಯಾಕೆಂದರೆ ನನ್ನ ಟ್ಯಾಲೆಂಟ್ ಅಭಿವ್ಯಕ್ತ ಆದರೆ ಅದರಿಂದ ಜನ ಕೊಂಡಾಡ್ತಾರೆ, ಕೀರ್ತಿ ಬರುತ್ತೆ. ಅದರಿಂದ ನನ್ನ ಯಶಸ್ಸಿಗೆ ಕಾರಣವಾದ ನನ್ನ ಕರ್ತವ್ಯ ಕೆಲಸ ಏನು, ನಾನು ಏನು ಮಾಡಬೇಕು, ನೀನು ಮಾರ್ಗದರ್ಶನ ಮಾಡು. ಅದು ಇಹಕ್ಕೂ ಒಳ್ಳೆಯದು, ಪರಕ್ಕೂ ಒಳ್ಳೆಯದು. ಇಹಕ್ಕೂ ದಕ್ಕದ, ಪರಕ್ಕೂ ದಕ್ಕದ ಯಾವುದೋ ಒಂದು ವಿದ್ಯೆಯನ್ನು ಅಪ್ಪ ಹೇಳಿದ ಅಂತ ಮಗ ಮಾಡಬಾರ್ದು. ಅದನ್ನ ನೀನು ತಿಳಿದು ನನ್ನ ಶಿಕ್ಷಣ ಕೊಡು, ನಾನು ಮಾಡ್ತೀನಿ.
ಆವಾಗ ಏನು ಹೇಳ್ತಾನೆ ಗೊತ್ತಾ ಚತುರ್ಮುಖ, ನೀನು ಈ ಮನ್ವಂತರದ ಅಧಿಪತಿಯಾಗಿ ಹುಟ್ಟಿದವ, ಈ ಇಡೀ ಮನ್ವಂತರದ ಮನುಕುಲವನ್ನು ಬೆಳೆಸತಕ್ಕಂಥ ಶಕ್ತಿ ನಿನ್ನಲ್ಲಿದೆ, ನಿನಗೆ ಮದುವೆ ಮಾಡಿದ್ದೇನೆ, ಈ ಶತ್ರುಪಾಳ ಜೊತೆಗೆ ಸಂಸಾರ ಮಾಡಿಕೊಂಡು ಮಕ್ಕಳನ್ನು ಸೃಷ್ಟಿ ಮಾಡು, ಆ ಮಕ್ಕಳ ಮೂಲ ಇದು ಇನ್ನೊಂದು ವಿಷಯ ಇರಲಿ. ಏನು ಅಂದರೆ ಗೃಹಸ್ಥರಿಗೆ ಮೋಕ್ಷ ಇಲ್ಲ ಅಂತ ಒಂದು ವಾದ ಇತ್ತು ಕೆಲವರು, ಸಂಸಾರಿಗಳಿಗೆ ಮೋಕ್ಷ ಇಲ್ಲ ಆದ್ದರಿಂದ ಹೆಂಗಸರಿಗೆ ಮೋಕ್ಷ ಇಲ್ಲ, ಇದೆಲ್ಲ ಇತ್ತು ರೀ ಒಂದು ಕಾಲದಲ್ಲಿ, ಜೈನರಲ್ಲಿಯೂ ಇತ್ತು, ಬರೇ ವೇದಾಂತಿಗಳಲ್ಲೆಲ್ಲ. ಭಗವಂತ ಹೇಳಿದ ಚತುರ್ಮುಖ ಹೇಳ್ತಾನೆ, ನಿನ್ನ ಮೋಕ್ಷ ನಿನ್ನ ಗೃಹಸ್ಥ ಜೀವನದಲ್ಲಿದೆ. ಯಾರು ಗೃಹಸ್ಥ ಜೀವನದಿಂದ ಮುಕ್ತಿ ಪಡಿಬೇಕೋ ಅವರು ಸನ್ಯಾಸಿಗಳಾಗಬಾರದು, ಯಾರು ಸನ್ಯಾಸದಿಂದ ಮುಕ್ತ ಪಡಿಬೇಕೋ ಅವರು ಗೃಹಸ್ಥರಾಗಬಾರದು ಇಷ್ಟೇ ಹೊರತು ಸನ್ಯಾಸಿಗಳಿಗೆ ಮೋಕ್ಷ ಅನ್ನೋದು ತಪ್ಪು. ನಿನ್ನ ಸಾಧನೆ, ನೀವು ಗಂಡ ಹೆಂಡತಿಯಾಗಿ ಮಾಡುವ ಸಾಧನೆಯೇ ನಿನ್ನ ಜೀವನದ ಸಾಧನೆ, ಅದು ಬಿಟ್ಟು ನೀನು ಒಬ್ಬನೇ ಸಾಧನೆ ಮಾಡುವ ಹಾಗಿಲ್ಲ. ಅದಕ್ಕೋಸ್ಕರ ನಿನಗೆ ಅನುರೂಪಳಾದ ಪತ್ನಿ ಇದ್ದಾಳೆ, ಇವರ ಜೊತೆಗೆ ಸಂಸಾರ ಮಾಡು, ಮಕ್ಕಳು ಮೊಮ್ಮಕ್ಕಳು ಬೆಳೆಯಲಿ, ಅದರ ಜೊತೆಗೆ ನಿನ್ನ ಸಾಧನೆ ಬೆಳೆಯಲಿ, ನಿನ್ನ ಸಾಧನೆ ದಾಂಪತ್ಯ ಜೀವನದಲ್ಲಿದೆ ಎಂದ ಚತುರ್ಮುಖ. ಸರಿ ಆಯಿತು ಅಂತ ಒಪ್ಪಿಕೊಳ್ಬೇಕಿವ. ಒಂದು ಸಮಸ್ಯೆ ಆಯಿತು ಅಷ್ಟರಲ್ಲಿ. ಏನು ಅಂದರೆ ಭೂಮಿಯಲ್ಲಿ ಈ ಮನ್ವಂತರದ ಒಡೆಯ ನೀನು ಅಂತ ಹೇಳಿದ್ದಾನೆ ಚತುರ್ಮುಖ. ಭೂಮಿ ಇದ್ದಕ್ಕಿದ್ದ ಹಾಗೆ ಮುಳುಗಿ ಹೋಗಲಿ ಶುರುವಾಗಿದೆ. ತನ್ನ ಮುಳುಗಿ ಹೋಗುವುದು ಅಂದರೆ ಎಲ್ಲಿ ಕೆಳಗೆ ನೀರೇನಿಲ್ಲ, ಮುಳುಗುವುದು ಅಂದರೆ ಅದು ಸಂಖ್ಯೆ, ಅದರ ಕಕ್ಷೆಯಿಂದ ಕಳಚಿ ಕೆಳಕ್ಕೆ ಹೋಗ್ತಾ ಇದೆ ಭೂಮಿ. ಭೂಮಿಯ ಕಕ್ಷೆಯಿಂದ ಕಳಚಿ ಕೆಳಕ್ಕೆ ಹೋದಾಗ ಸ್ವಾಮಿ ಹೇಳ್ತಾರೆ, ಸ್ವಾಮಿ ನನಗೆ ಈ ಭೂಮಿಯನ್ನು ನೋಡ್ಕೊ ಅಂತ ಹೇಳಿದಿರಿ. ಭೂಮಿಯೇ ಕಳಚಿ ಹೋಗ್ತಾ ಇದೆ, ಅದರ ಕಕ್ಷೆಯಿಂದ ಕಳಚಿ ನಾಶ ಆಗ್ತಾ ಇದೆ ಭೂಮಿ. ನಾನು ಯಾವುದನ್ನು ನೋಡ್ಕೋಬೇಕು, ನಾನು ನಿರ್ವಹಣೆ ಮಾಡೋದು ಭೂಮಿಯೇ ಇಲ್ಲವಲ್ಲ, ಅದು ನಾಶ ಆಗ್ತಾ ಇದೆ. ಇದು ಎಂಥದ್ದು ಕತೆ. ಚತುರ್ಮುಖನಿಗೂ ಸ್ವಲ್ಪ ಯೋಚನೆ ಬಂತಂತೆ, ನಾನು ಈಗಷ್ಟೇ ಸೃಷ್ಟಿ ಮಾಡಿದ್ದೇನೆ ಭೂಮಿಯನ್ನು, ಸೃಷ್ಟಿ ಮಾಡಿ ಬಹಳ ಸಮಯ ಆಗಲಿಲ್ಲ, ಇದು ಮೊದಲು ಭೂಮಿ ಕಕ್ಷೆಯಿಂದ ಕಳಚಿಕೊಂಡ ಘಟನೆ. ಎರಡನೇ ಸರ್ತಿ ಭೂಮಿ ಕಕ್ಷೆಯಿಂದ ಕಳಚಿಕೊಂಡದು ವೈವಸ್ವತಮಯ, ಎರಡು ಸರ್ತಿ ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡಿದೆ ಅನ್ನತ್ತೆ ಭಾಗವತ. ಈ ಕಕ್ಷೆಯಿಂದ ಕಳಚಿಕೊಂಡದ್ದು ಸುಮಾರು 200 ಕೋಟಿ ವರ್ಷಗಳ ಹಿಂದೆ, ಅದರ ನಂತರ ಸುಮಾರು 10-12 ಕೋಟಿ ವರ್ಷಗಳ ಹಿಂದೆ ಮತ್ತೊಮ್ಮೆ ಭೂಮಿ ಕಳಚಿಕೊಂಡಿತು. ಎರಡು ಸರ್ತಿ ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡಿದೆ. ಇದನ್ನು ರಷ್ಯನ್ ಸೈಂಟಿಸ್ಟು ವೆಲಿಕೋವ್ಸ್ಕಿ ಅನ್ನೋವ ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾನೆ, ಅದು ಕೊಲಿಷನ್ ಆಫ್ ದ ವರ್ಲ್ಡ್ಸ್, ಆ ಗ್ರಂಥದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾನೆ. ಭೂಮಿ ಎರಡು ಬಾರಿ ಕಳಚಿಕೊಂಡಿದೆ ಕಕ್ಷೆಯಿಂದ, ಮತ್ತು ತನ್ನಷ್ಟಕ್ಕೆ ಕಕ್ಷೆಯಲ್ಲಿ ಕೂತಿತ್ತು. ನಮಗೆ ವಿಜ್ಞಾನಿಗಳಿಗೆ ಇಷ್ಟು ವಿಷಯ ಗೊತ್ತಿದೆ, ಆದರೆ ಯಾಕೆ ಕಳಚಿತು ಅಂತಲೂ ಗೊತ್ತಿಲ್ಲ, ಮತ್ತು ಕಳಚಿದ್ದು ಕಕ್ಷೆಯಲ್ಲಿ ಕೂತಿದ್ದು ಯಾಕೆ ಅಂತಲೂ ಗೊತ್ತಿಲ್ಲ. ಇಷ್ಟು ಬರೆದು ಒಂದು ಸಂಗತಿ ಹೇಳ್ತಾನೆ, ನಮಗೆ ಗೊತ್ತಿಲ್ಲ ಆದರೆ ಭಾರತದ ಋಷಿ ಮುನಿಗಳಿಗೆ ಗೊತ್ತಿತ್ತು. ಅವರು ಹೇಳ್ತಾರೆ, ಹಿರಣ್ಯಾಕ್ಷ ಭೂಮಿಯ ಕಕ್ಷೆಯಿಂದ ಕಳಚಿದ, ವರಾಹ ಕೂಡಿಸಿದ ಅಂತ. ಇದು ನಮಗೂ ಗೊತ್ತಿಲ್ಲ ಅಂದರೆ ಇದು ಭಾರತದ ಋಷಿಗಳಿಗೆ ಭೂಮಿ ಕಕ್ಷೆಯಿಂದ ಕಳಚಿ ಕುಸಿದದ್ದು, ಅದು ನಾಶ ಆಗಬೇಕಿತ್ತು. ಕಕ್ಷೆಯಿಂದ ಕಳಚಿದ ಕೂಡಲೇ ಇನ್ನೊಂದು ಕಕ್ಷೆಯನ್ನು ಯಾವುದೋ ಗ್ರಹಕ್ಕೆ ಡಿಕ್ಕಿ ಹೊಡೆದು ಪುಡಿ ಪುಡಿಯಾಗಿ ಸರ್ವನಾಶ ಆಗಬೇಕಿತ್ತು. ಅವನ್ನ ಎಲ್ಲ ನಾಶ ಆಗ್ತಾ ಇದೆ, ನಾನು ಏನನ್ನು ರಕ್ಷಣೆ ಮಾಡೋದು ಅಂಥ ಮೊದಲನೆಯ ಭೂಮಿಯ ಕುಸಿತ. ಆಮೇಲೆ ನಮ್ಮ ವೈವಸ್ವತ ಮನ್ವಂತರದಲ್ಲಿ ಓಕೆ, ದಶಾವತಾರಗಳಲ್ಲಿ ಇಲ್ಲಿ ಒಬ್ಬ ವರಾಹ ಇದ್ದಾನಲ್ಲ, ಅದು ಇದೇ ಮನ್ವಂತರದಲ್ಲಿ ಆದಂಥ ಭೂಮಿಯ ಕುಸಿತ, ಅದು ಸುಮಾರು 10-12 ಕೋಟಿ ವರ್ಷಗಳ ಕೆಳಗೆ. ಇದು 200 ಕೋಟಿ ವರ್ಷಗಳ ಕೆಳಗೆ ಈ ಭೂಮಿ ಸೃಷ್ಟಿಯಾದ ಸ್ವಲ್ಪವೇ ಸಮಯದಲ್ಲಿ ಒಮ್ಮೆ ಕಕ್ಷೆಯಿಂದ ಕಳಚಿಕೊಂಡಿತ್ತು. ಅದನ್ನು ಚತುರ್ಮುಖ ಮತ್ತು ದೇವತೆಗಳು ಸ್ವಯಂಭವನ ಎಲ್ಲರೂ ಸಾಕ್ಷಿ, ಅಯ್ಯೋ ಭೂಮಿ ಸೃಷ್ಟಿಯಾಗಿದೆ ಬ್ರಹ್ಮಾಂಡದಲ್ಲಿ, ಇದು ಯಾಕೆ ಕುಸಿದು ಹೋಗ್ತಾ ಇದೆ, ಕಕ್ಷೆಯಿಂದ ಕಳಚಿ ಹೋಗ್ತಾ ಇದೆ ಯಾಕೆ ಅಂತ ಎಲ್ಲರೂ ಗಂಭೀರವಾಗಿ ಚಿಂತನೆಗೆ ತೊಡಗಿದ್ದಾರೆ. ಅದು ತಮಾಷೆ ಏನು ಅಂದರೆ, ಎರಡು ಸರ್ತಿ ಭೂಮಿ ಕಳಚಿಕೊಂಡಿದೆ ಕಕ್ಷೆಯಿಂದ ಅಂತ ಭಾಗವತ ಹೇಳುತ್ತೆ. ವೆಲ್ಕೋವ್ಸ್ಕಿ ಅದನ್ನು ಹೇಳ್ತಾನೆ, ಎರಡು ಬಾರಿ ಭೂಮಿ ಕಕ್ಷೆಯಿಂದ ಕಳಚಿಕೊಂಡಿತ್ತು, ಎರಡು ಬಾರಿಯೂ ಕಕ್ಷೆಯಿಂದ ಕಳಚಿದ್ದು ಮತ್ತೆ ಕಕ್ಷೆಯಲ್ಲಿ ಕೂತ್ಕೊಂಡಿತ್ತು. ಬಹಳ ರೋಚಕವಾದ ಸಂಗತಿ. ವಿಜ್ಞಾನಿಗಳು ಇದನ್ನು 100ಕ್ಕೆ 100ರಷ್ಟು ವೆಲ್ಕೋವ್ಸ್ಕಿ ಒಪ್ತಾರೆ. ಮತ್ತು ಅವನು ಹೇಳ್ತಾನೆ ಇದು ಎಷ್ಟು ನಿಜವಾದದ್ದು ಅಂತಂದರೆ, ಎಲ್ಲಿ ಬೇಕಾದರೂ ನಾನು ವೈಜ್ಞಾನಿಕವಾಗಿ ಇದನ್ನು ಪ್ರೂವ್ ಮಾಡಬಲ್ಲೆ ಅಂತ ಹೇಳ್ತಾನೆ. ಎರಡು ಬಾರಿ ಭೂಮಿ ಕಕ್ಷೆಯಿಂದ ಕಳಚಿದ್ದು, ಆಗ ಭೂಮಿಗೆ
ಆ ಕಕ್ಷೆಯಿಂದ ಕಳಿಸಿಕೊಂಡು ಮತ್ತೆ ಕಕ್ಷೆಯಲ್ಲಿ ಕೂತಾಗ ಅನೇಕ ಪಲ್ಲಟ್ಗಳಾಗಿದ್ದಾವೆ. ಆಗ ಕಾಮೆಟ್ ಭೂಮಿಗೆ ಬಿದ್ದಂತೆ, ಅದರಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಂತು. ಈ ಕಕ್ಷೆಯನ್ನು ಕಳಚಿ ಮತ್ತೆ ಕೂಡದೇ ಇರ್ತಿದ್ದರೆ ಭೂಮಿಯಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟೇ ಇರ್ತಿರಲಿಲ್ಲ ಹೇಳ್ತಾನೆ. ಇಷ್ಟೆಲ್ಲ ನಮ್ಮ ನಾಗರಿಕತೆಯ ಕಾರಣ ಆದದ್ದು ಒಮ್ಮೆ ಕಳಚಿ ಮತ್ತೆ ಕೂತದ್ದರಿಂದ. ಆ ಕೂತುಕೊಳ್ಳುವ ಗದ್ದಲದಲ್ಲಿ ಕಾಮೆಟ್ ಕಳಚಿ ಬಿತ್ತು, ಆ ಕಾಮೆಟ್ನಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ ಬಂತು. ಅದು ಅರಬ್ ಕಂಟ್ರಿಯಲ್ಲೇ ಬಿತ್ತು ಕಾಮೆಟ್ಟು, ಅಲ್ಲಿ ಪೆಟ್ರೋಲ್ ಸಿಕ್ಕಿತು. ಅದು ಇದೆಲ್ಲ ಭೂಮಿಯಲ್ಲಿ ಆಗತಕ್ಕಂಥ ವಿಪರ್ಯಾಸಗಳ ಹಿಂದೆ ಏನು ಡಿವೈನ್ ಪ್ಲ್ಯಾನ್ ಇದೆ ಅನ್ನೋದನ್ನು ಭಾಗವತ ಹೇಳುತ್ತೆ. ವಿಜ್ಞಾನಿಗಳಿಗೆ ಇದು ಅರ್ಥ ಆಗಿದೆ ಇವತ್ತು, ಆದರೆ ಅದರ ಹಿಂದೆ ಇರುವ ಡಿವೈನ್ ಪ್ಲ್ಯಾನು, ಯಾಕೆಂದರೆ ಡಿವೈನ್ ಪ್ಲ್ಯಾನ್ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಅವರಿಗೆ ಅದು ಕೇಳ್ತಾರೆ, ಅದು ಕಳಚಿದ್ದು ಹೌದು, ಮತ್ತೆ ಕಕ್ಷೆಯಲ್ಲಿ ಕೂತಿದ್ದು ಹೌದು, ಏಕೆ ಕಳಚಿತ್ತು ಗೊತ್ತಿಲ್ಲ, ಏಕೆ ಕಕ್ಷೆಯಲ್ಲಿ ಕೂತಿತ್ತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ ವೆಲುಕೋವ್ಸ್ಕಿ. ಭಾಗವತ ಏನು ಹೇಳುತ್ತೆ, ಅದು ಯಾಕೆ ಕಳಚಿತು ಮತ್ತು ಯಾಕೆ ಕಕ್ಷೆಯಲ್ಲಿ ಬಂದು ಕೂತಿತು, ಅದರ ಹಿಂದೆ ಇರತಕ್ಕಂಥ ಡಿವೈನ್ ಪ್ಲ್ಯಾನ್ ಏನು, ಚತುರ್ಮುಖ ಏನು ಮಾಡಿದ, ಸ್ವಯಂಭವನು ಏನು ಮಾಡಿದ ಅನ್ನುವ ಆ ಮುಂದಿನ ಬೆಳವಣಿಗೆಯನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.